ಸರ್ವರಿಗೂ ಸುಸ್ವಾಗತ. ನಮ್ಮ ಶಿವಶಕ್ತಿ ಕಲಾಕೇಂದ್ರದ ಗಡಿಯಾರದಲ್ಲೀಗ ಸರಿಯಾಗಿ 8:10 ನಾವೀಗ ನಮ್ಮ ಮಹಾಸಂಚಿಕೆ 945 ಇದರಲ್ಲಿ ದಶಾವತಾರ ಆಫ್ ಮಹಾವಿಷ್ಣು ಈ ವಿಭಾಗದಲ್ಲಿ 9ನೇ ಅವತಾರ ಬುದ್ಧಾವತಾರ ಅದರ ಬಗ್ಗೆ ನಾವು ಇದುವರೆಗೂ 28 ವಿಭಾಗಗಳಲ್ಲಿ ಬುದ್ಧನ ದಿವ್ಯ ದರ್ಶನವನ್ನು ಮಾಡಿದ್ದೇವೆ. ಈ ದಿವಸ ಸೋಮವಾರ ನಮ್ಮ ಈ 26 ಏಪ್ರಿಲ್ 2021 ಸೋಮವಾರ ದಿವಸ ನೆನ್ನೆ ತಾನು ನಾವು ಮಹಾವೀರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಮಹಾವೀರನ ಆಶೀರ್ವಾದಕ್ಕೂ ಪಾತ್ರರಾಗಿ ಈಗ ಬುದ್ಧನ 29ನೇ ಅವತಾರಕ್ಕೆ ನಿಮ್ಮನ್ನೆಲ್ಲ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವೆಲ್ಲ ಬುದ್ಧನ ಆಶೀರ್ವಾದ ಪಡೆಯೋದಕ್ಕೆ ನನ್ನ ಆರಾಧ್ಯ ದೇವಿ ಲಲಿತಾ ಮಹಾತ್ರಿಪುರ ಸುಂದರಿ ಕೃಪಾ ಕಟಾಕ್ಷ ಹಾಗೂ ಬುದ್ಧನ ಆಶೀರ್ವಾದದಿಂದ ಈ ಸಂಚಿಕೆಯನ್ನು ಮತ್ತೊಂದು ಶಾಂತಿ ಮಂತ್ರದಿಂದಲೇ ಆರಂಭ ಮಾಡ್ತೀನಿ. ಆ ಶಾಂತಿ ಮಂತ್ರ ಅದರ ಸಾಹಿತ್ಯ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಮೇ ಅಸ್ತು. ಇದನ್ನು ವ್ಯಾಖ್ಯಾನ ಆಮೇಲೆ ಮಾಡ್ತೇನೆ. ಇದನ್ನು ನಿರಾಕರಣಮಸ್ತ್ವ ನಿರಾಕರಣಮೇ ಅಸ್ತು ಅನಿರಾಕರಣಮಸ್ತು ನಿರಾಕರಣಮೇ ಅಸ್ತು. ಓಂ ಶಾಂತಿ 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 ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಂ ಮೇ ಅಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ಇದರ ಭಾವಾರ್ಥ ಬ್ರಹ್ಮನನ್ನು ನಾನೆಂದು ನಿರಾಕರಿಸಿದಂತಾಗಲಿ ಅಂದರೆ ನಾವೆಲ್ಲ ಹೇಳ್ಕೊಳ್ಬೇಕಾದ್ದು ಪರಬ್ರಹ್ಮ ಅವನು ನಮ್ಮನ್ನು ನಿರಾಕರಿಸ್ಬಿಟ್ರೆ ಇದರ ಭಾವ ಇದಕ್ಕೆ ವ್ಯಾಖ್ಯಾನ ಯಾವ್ಯಾವ ರೀತಿ ವ್ಯಾಖ್ಯಾನ ಇಂತಹ ಶಾಂತಿ ಮಂತ್ರಗಳು ಇವೆಲ್ಲ ಶುಕ್ಲ ಯಜುರ್ವೇದ ಹಾಗೂ ಕೇನೋಪನಿಷತ್ತು ಚಾಂದೋಗ್ಯ ಉಪನಿಷತ್ತಿನಿಂದ ಆಯ್ದ ಮಂತ್ರಗಳು ಇವೆಲ್ಲ ಶಾಂತಿ ಮಂತ್ರಗಳು. ಇದಕ್ಕೆ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು. ಅಂದರೆ ಒಟ್ಟಿನಲ್ಲಿ ಎಲ್ಲರ ಆಲ್ ರೋಡ್ ಲೀಡ್ಸ್ ಟು ರೋಮ್ ಅಂದಾಗೆ ಪ್ರತಿಯೊಂದಕ್ಕೂ ಆ ಪರಬ್ರಹ್ಮನಿಂದ ನಾವು ಪಡೆದುಕೊಂಡಂಥ ಆ ಈ
ವಸ್ತು, ನಮ್ಮ ದೇಹನೇ ವಸ್ತು ಅಂತೀವಿ. ಅದರಲ್ಲಿ ಪರಬ್ರಹ್ಮ ಪ್ರಾಣಸ್ವರೂಪದಲ್ಲಿದ್ದರೆ ಅವನು ನಮ್ಮನ್ನು ನಿರಾಕರಿಸ್ಬಿಟ್ರೆ, ಅಂದರೆ ಬ್ರಹ್ಮನನ್ನು ನಾನೆಂದು ನಾವು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ಬ್ರಹ್ಮ ಅಂದರೆ ಯಾರು ಪರಬ್ರಹ್ಮ, ಆ ಪರಬ್ರಹ್ಮ ಹೇಗಿದೆ ನಮ್ಮನ್ನು ಅವನು ಪ್ರಾಣದಾತ್ರಿ ಪಂಚಾಷಟ್ಪೀಠ ರೂಪಿಣಿ. ಆ ಪ್ರಕೃತಿ ಪುರುಷರು ನಮಗೆ ನೀಡಿರ್ತಕ್ಕಂಥ ಪ್ರಾಣವನ್ನು ನಾವು ಮರಿಲೇಬಾರದು. ನಾವೀಗ ಪ್ರಾಣದ ಹಂಗು ತೊರೆದು ಕೆಲವು ವಿಚಾರಗಳನ್ನು ಮಾಡ್ತಾ ಇದ್ದೀವಿ. ಇದು ನೀಡ್ ಆಫ್ ದಿ ಅವರಲ್ಲಿ ಏನು ಇದರ ಭಾವಾರ್ಥ ಅಂತ ಹೇಳಿದ್ರೆ, ನಾವು ಮೊದಲು ನಮ್ಮನ್ನು ಕಾಪಾಡ್ಕೊಳ್ಬೇಕಾದ್ದು ಏನಂದರೆ, ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ನಮ್ಮ ಕೈಲಿಲ್ಲ. ಆದರೆ ಹೇಗೆ ಬದುಕ್ಬೋದು ಅನ್ನೋದನ್ನ ಕೊಂಚ ಒಂದು 50% ಅವರು ನಮ್ಮ ಪ್ರಯತ್ನದಿಂದ ನಾವು ಮಾಡ್ಕೋಬೋದು ಅನ್ನೋದಕ್ಕೆ ಬ್ರಹ್ಮನನ್ನೆಂದು ನಾನೆಂದು ನಿರಾಕರಿಸಿದಂತಾಗಲಿ. ಈಗ ನೀಡ್ ಆಫ್ ದಿ ಅವರಿಗೆ ವ್ಯಾಖ್ಯಾನ ಏನಪ್ಪ ಅಂದರೆ, ಇಲ್ಲಿ ನಮಗೆ ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು ಎಲ್ರಿಗೂ ಗೊತ್ತಿರೋದು, ನಮ್ಮ ಆಯಸ್ಸು ನಮಗೆ ಎಷ್ಟು ಅಂತ ಯಾರಿಗೂ ಈ ಬ್ರಹ್ಮದ ಏನೇ ಮಾಡಿದ್ರೂ ಗೊತ್ತಾಗೋದಿಲ್ಲ. ಆದರೆ ಕ್ವಾಲಿಟಿ ಆಫ್ ಲೈಫ್ನ ಯಾವುದೇ ಒಂದು ಸಂದರ್ಭ, ಈಗ ಕರೋನಾನೂ ಬಂದಿದೆ, ಬಂದಿರುವಾಗ ಬಂದು ಆಗೋಗಿದೆ, ಅದನ್ನು ತಿರ್ಗಾ ನಾವು ಬಂತು ನಮ್ಮಿಂದ ಆಯಿತು ಅದಕ್ಕೆಲ್ಲ ಆಯಿತು, ಎಕ್ಸ್ಕ್ಯೂಸ್ ಆಯಿತು, ರಿಪೆಂಟ್ ಆಯಿತು. ಆದರೆ ಈಗ ಮಾಡಬೇಕಾದಂತು ಬಂದಿರೋದನ್ನು ಹೇಗೆ ನಾವು ಹೇಗೋ ಬಂದುಬಿಟ್ಟಿದೆ ನಮ್ಮ ತಪ್ಪಿಂದಲೇ, ಅದು ನಿಜ. ಆದರೆ ಅದಕ್ಕೋಸ್ಕರವಾಗಿ SMS ಇದು ಬಹಳ ಮುಖ್ಯ. ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಮಾಸ್ಕ್ ಹಾಕ್ಕೊಳ್ಳೋದು, ಸ್ಯಾನಿಟೈಸೇಷನ್ ಮಾಡ್ಕೊಳ್ಳೋದು, ಜೊತೆಗೆ ಎರಡು ಕೋವಿಡ್ಡು ಕೋವಿಶೀಲ್ಡು ಕೋವ್ಯಾಕ್ಸಿನ್ನು ಅದೆಂಥದ್ದು ಕೊಡ್ತಾರೋ ಸರ್ಕಾರ, ಅದು ಎಕ್ಸ್ಪರ್ಟ್ಸು ಡಿಸೈಡ್ ಮಾಡಿ ಕೊಡ್ತಾರೆ. ಆಮೇಲೆ ಯಾವ್ಯಾವ ವಯಸ್ಸಿನವ್ರಿಗೆ May 1st May 18 ಮೇಲ್ಪಟ್ಟವ್ರಿಗೂ ಈ ಐದನ್ನು ಈ ಪಂಚಸೂತ್ರಗಳು ಬುದ್ಧನ ಬಗ್ಗೆ ಹೇಳ್ತಾ ಇದ್ದಾಗ ಇದನ್ನು ಮಾಡಿಕೊಂಡು ಗಂಭೀರವಾಗಿ ತೆಪ್ಪಿಗೆ ಇನ್ನೊಬ್ರಿಗೆ ಹರಡದೆ ಮನೆಯಲ್ಲಿದ್ದು ಹೇಗೆ ಕಾನೂನು ವ್ಯವಸ್ಥಾಪಕರು ಹೇಗೆ ಮಾಡ್ತಾರೋ ಅದಕ್ಕೆ ನಾವು ಒಬೆ ಮಾಡಿಕೊಂಡಿರೋದೇ ಅದೇ ಬ್ರಹ್ಮ. ಇಲ್ಲ ಅರ್ಥ ಅಷ್ಟೇ, ಒಂದು ಹದಕ್ಕೆ ಬರೋವರೆಗೂ ಮಾಡಾಗೋಗಿದೆ, ಮಾಡಿದ್ದನ್ನು ನಾವು ಹೇಗೆ ತಡ್ಕೋಬೇಕು, ಅದನ್ನು ಹೇಗೆ ಮತ್ತೆ ಪುನಃ ಮಾಡಿದಾಗೆ ಅದೇ ಬ್ರಹ್ಮನು. ಮೊದಲು ನಾವು ಬ್ರಹ್ಮನನ್ನು ನಾವು ನಿರಾಕರಿ ನಾವು ಅದು ನೋಡಿ ಇಲ್ಲಿ ಯಾಕೆ ಈ ಪರ್ಟಿಕ್ಯುಲರ್ಲಿ ಈ ಶಾಂತಿ ಮಂತ್ರ ಇಲ್ಲಿ ಬ್ರಹ್ಮನನ್ನು ನಾನೆಂದೂ ನಿರಾಕರಿಸಿದಂತಾಗಲಿಂದ ಇಲ್ಲಿ ನಾನು ಅಂದರೆ ಇಲ್ಲಿ ಇಂಡಿವಿಜುವಲಿ 750 crore ಪ್ರಜಾ ಸಂಖ್ಯೆ ಈ ಯೂನಿವರ್ಸ್ ಎಲ್ಲರೂ ಅಂದ್ಕೋಬೇಕು. ಯಾಕೆಂದರೆ ನಾವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಪರಬ್ರಹ್ಮನನ್ನು ನಾವು ಒಂದು ರೀತಿ ದೂಷಣೆ ಮಾಡಿದ್ದೀವಿ, ದುರುಪಯೋಗ ಮಾಡ್ಕೊಂಬಿಟ್ಟಿದ್ದೀವಿ ಅವರ ಕೊಟ್ಟಿರೋ ಎಲ್ಲ ಸವಲತ್ತುಗಳನ್ನು ಅಂತ ಅರ್ಥ. ಇಲ್ಲಿ ಬ್ರಹ್ಮನು ನನ್ನನ್ನು ಫಸ್ಟು ನಾಮ್ ನೋಡಿ, ನೆಕ್ಸ್ಟು ಮಾಮ ಬ್ರಹ್ಮಂ ನಿರಾಕರೋತ್. ಫಸ್ಟು ಮಾಹಂ ಬ್ರಹ್ಮ ನಿರಾಕುರ್ಯ, ಎರಡನೇದು ಮಾಮ ಬ್ರಹ್ಮ ನಿರಾಕರೋತ್. ಅಂದರೆ ಬ್ರಹ್ಮನ ನಾವು ಯಾವಾಗ ಅವನಿಗೆ ಗೌರವ ಅವನ ಮೇಲಿರ್ತಕ್ಕಂಥ ಭಕ್ತಿನ ತೋರಿಸ್ತೀವಾಗ ಬ್ರಹ್ಮನು ನನ್ನನ್ನು ನಿರಾಕರಿಸ್ತೇನೆ. ಈ ಸೆಕೆಂಡ್ ಟೈಮ್ ನೀವು ಕೇಳ್ಕೊಬೋದು, ಫಸ್ಟು ನಾವು ಇನ್ನೊಬ್ಬರನ್ನು ನಿರಾಕರಿಸ್ಬೋದು. ಈಗ ಆಗ್ತಾ ಇರೋದೇನು ಅಂದರೆ ನಿರಾಕರಣೆ ಅಂದರೆ ಏನು ಅಂದರೆ ಯಾವುದೇ ರೂಲ್ಸು ರೆಗ್ಯುಲೇಷನ್ಸ್ನ ಸುಮ್ಮನೆ ಮಾಡ್ತಾರಷ್ಟೇ, ನಾವು ಅದನ್ನು ಫಾಲೋ ಮಾಡ್ತಿಲ್ಲ ಅಂತ ಅರ್ಥ. ಇನ್ನು ಬರೀ ನಮ್ಮ ಇನ್ನು ಆ ಬ್ರಹ್ಮನ ಒಂದು ಅವನ ಕಾಯ್ದೆ ಕಟ್ಟಲೆಗಳನ್ನು ನಾವು ಗೌರವಿಸ್ತೇ ಹೋದರೆ ಅದು ಅನ್ಕೊಳ್ಳೋಣ ಬ್ರಹ್ಮನನ್ನು ನಾನೆಂದು ನಿರಾಕರಿಸದಿರಲಿ. ಮಾಹಂ ಬ್ರಹ್ಮ ನಿರಾಕುರ್ಯ, ಎರಡನೇದು ಮಾಮಾ ಬ್ರಹ್ಮ ನಿರಾಕರೋತ್, ಬ್ರಹ್ಮನು ನನ್ನನ್ನು ನಿರಾಕರ ಸೆಕೆಂಡ್ ಕೇಳ್ಕೊಳ್ಳೋ ಸರಿ. ಆಮೇಲೆ ನಿರಾಕರಣೆಯು ಅಂದರೆ ನಿರಾಕರಣೆಯು ನನ್ನಿಂದ ದೂರ ಬರಲಿ. ಇನ್ನು ಮೇಲಿಂದ ಇಂತಹ ಕೆಲಸ ನಾ ಮಾಡೋದು ನಿರಾಕರಣೆ ನಾ ಮಾಡಿದ್ರಿಂದ ತಾನೇ. ಅದನ್ನೇ ಅನಿರಾಕರಣ ಮಸ್ತ ನಿರಾಕರಣ ಮೇ ಅಸ್ತು, ಅಂದರೆ ನಿರಾಕರಣೆಯು ನನ್ನಿಂದ ದೂರ ಆಗಿರಲಿ, ನಿರಾಕರಣೆಯು ದೂರವೇ ಇರಲಿ. ಓಂ ಶಾಂತಿ ಶಾಂತಿ ಶಾಂತಿ. ಇದು ನಮ್ಮ ಈ ಬೌದ್ಧಾವತಾರದ 945 ಅಂದರೆ Part 29 ಬೌದ್ಧಾವತಾರದ. ಇದಕ್ಕೆ ಎಷ್ಟು ಮುಂದಕ್ಕೆ ಹೋಗ್ತಾನೋ ಅಲ್ಲಿ ವೈಶಾಲಿ ಸಭೆಗಳು ನಡೀತು, ಅಲ್ಲಿ ಅದಕ್ಕೆ ಒಂದು ಸಂಗೀತಿ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳ್ಕೊಂಬಂದೆ, ಸಂಗೀತಿ ಎಂದು ಕರೆದರು. ಅಂದರೆ ಸಭೆಗಳು ಆಗಲೂ ಕೂಡ ಯಾವುದಾದ್ರು ಒಂದು ಹೊಸ ಬೌದ್ಧ ಅವತಾರದಲ್ಲಿ ಕೆಲವು ನಿರ್ಣಯಗಳು ಟೋಟಲಿ ಒಂದು 8th avatarದಲ್ಲಿ ಕೃಷ್ಣನ ಇದ್ದಿದ್ದ ಮೇಲೆ ಬುದ್ಧ ಅವತಾರ ಆದಾಗ ಬೇಕಾದಷ್ಟು ರಿಫಾರ್ಮೇಷನ್ ಆಗೋದಕ್ಕೆ ಆರಂಭ ಆಯಿತು ಇಡೀ ಪ್ರಪಂಚದಲ್ಲಿ. ಅದು ಇದಕ್ಕೆ ಮೂಲ ಕಾರಣ ಬೌದ್ಧ ಅವತಾರ, ಅಂದರೆ ಮಹಾವಿಷ್ಣುವಿನ ದಶಾವತಾರದ 9th avatar ಬುದ್ಧಾವತಾರ. ಅವನು 40 ಎಲ್ಲ ರಾಜ ವೈಭೋಗಗಳನ್ನು ಅನುಭವಿಸಿ ಆಮೇಲೆ ಅವನು ಪ್ರತ್ಯಕ್ಷ ಕಂಡ ಸತ್ಯವನ್ನು ಇನ್ನು 80 ಆ ಅವತಾರ ಇತ್ತು. ಅಷ್ಟರಲ್ಲಿ ಇವುಗಳನ್ನೆಲ್ಲ ಒಂದೊಂದಾಗಿ ತಾನು ಕಂಡ ಸತ್ಯವನ್ನು ಆ 5 ಅವರುಗಳಿಗೆ ಫಸ್ಟು ಯಾರು
ಅವನನ್ನು ನಿರಾಕರಣೆ ಮಾಡಿದರು ನೋಡಿ, ಯಾವಾಗ ಅವನನ್ನು ನಿರಾಕರಿಸಿದರು ಅವರು ಈಗ ಅವನನ್ನು ಆಧರಿಸ್ತಾ ಇದ್ದಾರೆ. ಯಾಕೆ ಬುದ್ಧನ ಕಾರ್ಯವನ್ನು ನಿರಾಕರ ಅಂದರೆ ಇದರ ಒಂದು ಮೆಸೇಜ್ ನಾವು ತಿಳ್ಕೊಳ್ಬೇಕು. ಆರಂಭದಲ್ಲಿ ನಾವು ಏನೇ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ತಕ್ಷಣ ಇನ್ನೊಬ್ಬರ ಗಮನಕ್ಕೆ ಬರೋದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ಅವರದ್ದು ಒಂಥರ ಮೊದಲೇ ಒಂಥರ ಪ್ರೀ ಕನ್ಸೀವ್ಡ್ ಐಡಿಯಾ ಅಂತಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಯಾಕೆಂದರೆ ಅವ್ರು ನಮ್ಮನ್ನು ಆ ರೀತಿ ರಿಫಾರ್ಮೇಷನ್ ಆಗ್ತೀವಿ ಟೋಟಲಿ ಅಂತ ಯಾರೂ ಭಾವಿಸಿರೋದಿಲ್ಲ. ಅದರಿಂದ ನಾವು ಅವ್ರನ್ನ ಬ್ಲೇಮ್ ಮಾಡೋದು ತಪ್ಪು ಅಂತ ಬುದ್ಧನ ಇಂಗಿತ ಏನು ಅಂದರೆ ಎಸ್, ಕೊನೆಗೆ ನೋಡಿ ಅವ್ರನ್ನೇ ಆ ಜನನ್ನೇ ಅವನು ಶಾಸನಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದರೆ ಕೊನೆಗೆ ಅವನು ಹೋಗಿದ್ದು ಯಾರ ಹತ್ರ ಅವನ ಜ್ಞಾಪಕ ನೆನಪಿಗೆ ಬಂದವರು ಆ ಜನ ಪರಿವರಾಜಕರು. ಸೊ ಅದರಿಂದ ಕೊನೆಯಲ್ಲಿ ಅಟ್ ದಿ ಎಂಡ್ ಆಫ್ ದಿ ಡೇ ನಾನು ಹೇಳ್ತಾ ಇರುವಾಗ ನಮ್ಮನ್ನು ಯಾರು ನಿರಾಕರಣೆ ಮಾಡಿರ್ತಾರೋ ಇವ್ರೇನೂ ಉಪಯೋಗ ಇಲ್ಲ, ಇವ್ರಿಗೆ ಆರೋಗ್ಯ ಸರಿಯಿಲ್ಲ, ಇವ್ರ ಕತೆ ಮುಗೀತು ಅಂದ್ಕೊಂಡಿರ್ತೀವಿ. ಆದರೆ ಅದು ನಮ್ಮ ಅನಿಸಿಕೆ ಅಷ್ಟೇ. ಆದರೆ ನಮ್ಮ ಸೃಷ್ಟಿಕರ್ತ ಪರಬ್ರಹ್ಮ ಈಗ ಶಾಂತಿ ಮತದಲ್ಲಿ ಅವನು ಪರಬ್ರಹ್ಮ ನಿರಾಕರಿಸ್ಬಿಟ್ರೆ ಮುಗೀತು. ಅವನು ಇಲ್ಲ ನಿನ್ನ ಅವತಾರ ಪ್ರತಿಯೊಬ್ಬರು ನಮ್ದೆಲ್ಲರದ್ದು ಕೂಡ ನಾವು ನಿತ್ಯ ಜೀವನದಲ್ಲೂ ಕೂಡ ಯಾರು ಬೈಬೇಕಾರೋ ಅದರಲ್ಲೂ ಹಳ್ಳಿಗಳಲ್ಲಿ ಬಹಳ ಚೆನ್ನಾಗಿ ಉಪಯೋಗಿಸ್ತಾರೆ. ಏ ಅಮ್ಮನ ಅವತಾರ, ಅಯ್ಯ ಅಪ್ಪನ ಅವತಾರ ನೋಡು ಅಂತ ನೋಡಿ ಅವ್ರಗಳಿಗೂ ಯಾಕೆ ನಾಟಕಗಳು ನೋಡಿ ನೋಡಿ ದಶಾವತಾರದ ನಾಟಕಗಳು ಅವತಾರ ಅನ್ನೋ ಒಂದು ಪದ ಚೆನ್ನಾಗಿ ಉಪಯೋಗಿಸ್ತಾರೆ. ಅಂದರೆ ನಮ್ಮೆಲ್ಲರದ್ದು ಒಂದು ರೀತಿಯಾದ ಅವತಾರ, ನಮ್ಮ ನಿಜವಾದ ಅವತಾರ. ಡೇ ಬೈ ಡೇ ಡೇ ಬೈ ಡೇ ನಾವು ಅದನ್ನು ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನೆಲ್ಲ ಒಂದು ಕಡೆ ಮರೆಮಾಡಿ ಮುಂದೆ ಹಿಂದಾದ ತಪ್ಪು ಮುಂದಾದ ತಪ್ಪ ನೋಡ್ಕೊಳ್ಳದ ಹಾಗೆ ನಮಗೆ ಪರಬ್ರಹ್ಮ ನಮ್ಮನ್ನು ಮೇಲಕ್ಕೆ ಮೇಲಕ್ಕೆ ಕರೆಕ್ಟು. ಯಾಕೆ ಅಂದರೆ ನಮ್ಮ ಮನಸ್ಸು ಹೃದಯ ಮತ್ತು ಜೊತೆಗೆ ಶ್ರದ್ಧೆ ಭಕ್ತಿ ಇವೆಲ್ಲದಕ್ಕಿಂತ ಹೆಚ್ಚಾಗಿ ವಿನಯ, ಈ ಐದು ಪಂಚಸೂತ್ರಗಳನ್ನು ಇಟ್ಕೊಂಡ್ರೆ ಪರಬ್ರಹ್ಮ ನಮ್ಮನ್ನು ಯಾವುದೋ ಒಂದು ಅವನಿಗೆ ಯಾವ ಹಂತ ನಮಗೆ ಗೊತ್ತಿರಲ್ಲ ಆ ಹಂತಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಬಾಲ್ಯದಲ್ಲೋ ಅಥವಾ ಯಾವುದೋ ಸಂದರ್ಭದಲ್ಲಿ ರೋಗ ರುಜಿನಗಳು ಅಥವಾ ನಮ್ಮ ಪುರೋಭಿವೃದ್ಧಿ ಕುಂಠಿತವಾಗಿರುತ್ತೆ. ಆದರೆ ಒಂದು ಸ್ತುತ್ಯವಾದ ಕಾರ್ಯ ಮಾಡೋದಕ್ಕೆ ಒಬ್ಬರನ್ನು ಸೃಷ್ಟಿ ಮಾಡಿರ್ತಾನೆ, ಅದನ್ನು ನಾವು ನಿರಾಕರಣೆ ಮಾಡೋಕ್ಕಾಗಲ್ಲ. ನೀ ಬೇಡ ಇನ್ಯಾರೋ ಮಾಡ್ತಾರೆ, ನೋ ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್, ನಿನ್ನ ಕೆಲಸ ನೀ ಮಾಡು. ನಾನು ಯಾರನ್ನು ನಿನಗೆ ಯಾರು ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾರ್ದೋ ಮೂಲಕ ಅಥವಾ ಗುರುಗಳಾಗಿರ್ಬೋದು ಯಾರ್ದೋ ಮೂಲಕ ನೀನು ಒಬ್ಬರು ಸಹಾಯ ಪಡಿಬೇಕು, ನೀ ಮೂಲವಾಗಿ ನಿಂತ್ಕೊಂಡು ಅದನ್ನು ಕೆಲಸ ಮಾಡಬೇಕು. ಬುದ್ಧನಿಗೆ ಈ ಐದು ದಿನ ಪರಿವರಾಜಕಾಚಾರ್ಯರು ಎಷ್ಟೇ ನಿರಾಕರಣೆ ಮಾಡಿದ್ರು ಕೂಡ ಅವನು ಹಾಸ್ಯ ಮಾಡಿದ್ರು ಕೊನೆಗೆ ಅವರಾಗೆ ಒಪ್ಪಿಕೊಂಡು ಕೊನೆಗೆ ಸಭೆಗಳನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಸುಮ್ಮನೆ ಬುದ್ಧ ಹೇಳಿಬಿಟ್ಟ ಅಂದ ತಕ್ಷಣ ಎಲ್ಲ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಒಂದು ದೇರ್ ಇಸ್ ಎ ಮೆಥಡ್. ಆ ಮೆಥಡ್ ಏನಪ್ಪ ಅಂದರೆ ಸಭೆ ಸಮಾರಂಭಗಳಲ್ಲಿ ಪ್ರತಿಯೊಬ್ಬರಿಗೂ ತಾನು ಕಂಡ ಸತ್ಯವನ್ನು ತಿಳಿಸ್ಬೇಕು. ತಿಳಿಸಿದಾಗ ಈ ಸಭೆಯಲ್ಲಿ ಸಂಗೀತೆ ಎಂದು ಕರೆದರು. ವೈಶಾಲಿಯಲ್ಲಿ ನಡೆದ ಸಭೆಗೆ ಕಾರಣ ಏನೆಂದರೆ ಬುದ್ಧನು ಹೇಳಿದ ಹಲವು ನಿಯಮಗಳನ್ನು ಹಲವು ಭಿಕ್ಷುಗಳು ಆಚರಣೆಯಲ್ಲಿ ತರದೇ ಹೋದದ್ದು. ಇದು ನನಗೇನು ಜ್ಞಾಪಕ ಬರುತ್ತೆ ಅಂದರೆ ನೋಡಿ, ಎಲ್ಲ ಕಾಲದಲ್ಲೂ ಯಾವ ಕಾಲದಲ್ಲೂ ಒಂದು ಒಳ್ಳೇದು ಹೇಳಿದ್ರೆ ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ನೌ. ಕರೋನಾ ಬಂತು ಸರಿನೇ, ಎಷ್ಟೊಂದು ಜನ ದೊಡ್ಡ ದೊಡ್ಡ ಒಂದು ಕಮಿಟಿ ಮಾಡಿ ಡಾಕ್ಟರ್ಸ್ಗಳು ಮೆಡಿಕಲ್ಸ್ಗಳು ಆಮೇಲೆ ರಾಜಕಾರಣಿಗಳು ಅದನ್ನು ತಂದರೆ ಪಾಲಿಸ್ತೇ ಇರೋದು ಯಾರದ್ದಪ್ಪ ತಪ್ಪು? ಒಳ್ಳೆ ಬಲಮರಿ ಶಂಕ ಹೇಳಿದಾಗೆ ಪ್ರತಿಯೊಂದು ಚಾನಲ್ ಮೂಲಕ ಪ್ರತಿಯೊಂದು ಸಭೆ ಸಮಾರಂಭಗಳ ಮೂಲಕ ಫ್ಯಾಂಪ್ಲೆಟ್ಸ್ಗಳ ಮೂಲಕ ಎಲ್ಲ ಹೇಳಿದ್ರೂ ಕೂಡ ನಾವು ಇನ್ನೂ ಮುನ್ನು ಮಾಸ್ಕ್ ಹಾಕ್ಕೊಳ್ಳೋದು ಇವೆಲ್ಲ ಯಾರನ್ನೂ ಒಪ್ಸೋಕ್ಕೋಸ್ಕರ ಅಥವಾ ನಮ್ಮ ಚೀಫ್ ಮಿನಿಸ್ಟರ್ನ ಅಥವಾ ನಮ್ಮ ಪ್ರೈಮ್ ಮಿನಿಸ್ಟರ್ನ ಯಾರನ್ನೋ ಒಬ್ಬರನ್ನ ಒಪ್ಸಕ್ಕ ಅವ್ರು ಹೇಳ್ತಾ ಇರೋದು ನಮ್ಮ ಆರೋಗ್ಯಕ್ಕೆ ನಾವೇ ತಿಳ್ಕೊಂಡು ಮಾಡಿದ್ರೆ ನೋಡಿ ಒಟ್ಟಿಗೆ ಒಂದು ನಾವು ಯಾರು ನೀವು ಹೇಳಿದ್ರು ನಾವು ತೆಗೀರಿ ಮಾಸ್ಕ್ ಅಂದ್ರೆ ನಾವು ತೆಗಿಯಲ್ಲ ಅಂತ ಇಡೀ ವರ್ಲ್ಡ್ ಒಂದುಗಳಿಗೆ ಒಂದು ವರ್ಷ ನಾವು ತೆಗಿಯಲ್ಲ ಕರೋನಾ ಮರಿ ಹೆದರ್ಕೊಂಡು ನೋಡೋಗ್ತಾರೆ ನೋಡಿ ಇವರಲ್ಲಿ ಎಷ್ಟು ಕೃತಶಕ್ತಿ ಅಂತ ಅದಕ್ಕೆ ಬ್ರಹ್ಮ ನಾವು ದೇವರು ಕೂಡ ನಮ್ಮನ್ನು ಹೆದರು ಹಾಗೆ ಮಾಡ್ಬೋದು ಏನಿಲ್ಲ ನಿಯಮ. ಅದಕ್ಕೆ ನಿಯಮದಿಂದ ಅಂದ್ಕೊಂಡ್ರೆ ಯಮನಿಗೂ ನಡುಕ. ಇದು ಈ ನಿಯಮನ ಯಾವ ಪ್ರೈಮ್ ಮಿನಿಸ್ಟ್ರು ಗೆಜಿಟ್ ನೋಟಿಫಿಕೇಶನ್ ಕೊಡಬೇಕಾ? ನಾವು ಏನೇ ಆಗಲಿ ಕೆಲಸ ಮಾಡ್ತೀವಿ ಇನ್ಮೇಲಿಂದ ಡಿಸ್ಟೆನ್ಸ್ ಕೀಪಪ್ ಮಾಡ್ತೀವಿ ನಾವು, ಆರಡಿನೋ 2 ಮೀಟ್ರೋ ಎಂಥದ್ದು, ಜೊತೆಗೆ ಸ್ಯಾನಿಟೈಸೇಷನ್ನು ಮಾಡ್ಕೋತೀವಿ. ಆಮೇಲೆ ನಾವು ಎಲ್ಲ ಆಫೀಸು ಎಲ್ಲನೂ ತೆಗಿತೀವಿ, ನಾವು ಕೆಲಸ ಮಾಡ್ತೀವಿ.
ನಾವು ನೀವು ಕೆಲಸ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಬಟ್ ನೀವು ಹೇಳಿದ್ ನೀವು ಆಮೇಲೆ ನಮ್ಮ 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 ವಯೋಧರ್ಮಕ್ಕೆ ಏನೇನು ನೀವು ಹೇಳ್ತಿರೋ ಅರ್ಥ ನಾವು ಕೋವ್ಯಾಕ್ಸಿನ್ನು ಕೋವಿಶೀಲ್ಡ್ ತೊಗೋತೀವಿ. ನೋಡಿ ಈ ಸೋಮವಾರದಿಂದ ನಾವು 10 ಗಂಟೆಗೆ ನಾವು ಮಾಡಿದ್ರೆ ನಾವೇನೆ, ನೀವು ಶಿಕ್ಷೆ ಕೊಡೋದು ಬೇಡ, ಪೊಲೀಸ್ನವರು ಅವ್ರವ್ರ ಕೆಲಸ ಮಾಡಲಿ, ಯಾವ ಈ ಮಾರ್ಷಲ್ಗಳು ಬರೋದು ಬೇಡ. ನಾವೇನೆ ನಮ್ಗೆ ಅಕಸ್ಮಾತ್ ಗೊತ್ತಾಗದಿದ್ರೆ ನಮ್ಮ ಇನ್ನೊಬ್ಬ ಸ್ನೇಹಿತನೋ ಅಥವಾ ನಿಮ್ಮ ತಂದೆ ತಾಯಿಗಳನ್ನೋ ಅಥವಾ ನಮ್ಗೆ ಯಾರು ಪೋಷಕರೋ ಅವ್ರು ನಮಗೆ ಎರಡು ಬಿಡಿ, ಅವ್ರು ಲಾಠಿ ಚಾರ್ಜ್ ಮಾಡಲಿ ನಮಗೆ ಅನ್ನೋ ಭಾವನೆ ನಮ್ಮಲ್ಲಿ ಬರಬೇಕು ಅನ್ನೋದು ಇದು. ಇದು ನಮ್ಮ ನಮ್ಮಲ್ಲೇ ಹುಟ್ಟುಬಿಟ್ರೆ ನೋಡಿ ಯಾವ ಕಾನೂನು ಹೆದರೋದೆಲ್ಲ ಇದು ಒಟ್ಟಿನಲ್ಲಿ ಇದು. ಅದೇ ಮಹಾತ್ಮ ಗಾಂಧಿಯವ್ರನ್ನ ಯಾಕೆ ನಾವು ಈಗಲೂ ಸ್ಮರಿಸ್ತೀವಿ ಅಂದರೆ ಒಟ್ಟಿನಲ್ಲಿ ಆ ರೀತಿ ಒಂದು ಒಗ್ಗಟ್ಟು, ಅವರು ಯಾವ ಹಿಂಸೆಗೆ ಇಳಿದೆ ಅಹಿಂಸೆಯಿಂದ ಗೆದ್ದರು. ಅದು ನಮ್ಮಲ್ಲಿ ಈಗ ನಮಗೆ ನಾವೇ ಹಿಂಸೆ ಪಟ್ಕೊಂಡು ಮಾಡ್ತಾ ಇರೋದ್ರಿಂದ ನನಗೆ ಇದು ಕೇಳಿದಾಗ ವೈಶಾಲಿಯಲ್ಲಿ ನಡೆದ ಸಭೆಗೆ ಕಾರಣವೇ. ಈಗಂತೂ ವಾರ ದಿನ ಎಲ್ಲ ಸೇರಿಕೊಂಡು ಮೀಟಿಂಗ್ಗಳು ಮಾಡಿ ಈ ರೀತಿ ಮಾಡೋಣ, ವೇಸ್ಟ್ ಆಫ್ ಟೈಮ್. ಮಿನಿಸ್ಟ್ರುಗಳು ಅವ್ರವ್ರ ಕೆಲಸ ಪಾಪ, ಅವ್ರವ್ರ ಪೋರ್ಟ್ಫೋಲಿಯೋದಲ್ಲಿ ಬರೀ ಇದಕ್ಕೆ ಆಗ್ತಿದೆ. ಏನು ಅಂದರೆ ಹೇಗೆ ಜನಗಳಿಗೆ ಇಂಪ್ಲಿಮೆಂಟ್ ಮಾಡೋದು ಅಂತ, ಜನಗಳೆಲ್ಲ ಸೇರಿಕೊಂಡು ನಾವು ಹಿಂಗೆ ಮಾಡ್ತೀವಿ ಅಂತ ಮಾಡೋಕ್ಕೆ ಶುರು ಮಾಡಿಬಿಡಲಿ ನೋಡಿ. ಆವಾಗ ಅವ್ರವ್ರ ಕೆಲಸ ಅವ್ರವ್ರಾಗುತ್ತೆ. ಆಗ ನಮಗೆ ಆ ಯಾರು ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ನ ಯಾವುದಕ್ಕೆ ನಿಗದಿ ಮಾಡಿರುತ್ತೆ ಅವ್ರ ಕೆಲಸ ಸುಗಮವಾಗಿ ನಡೆಯುತ್ತೆ. ಆಗ ಈ ಕರೋನಾ ಕೂಡ ಹೆದರ್ಕೊಂಡು ಓಡಿಬಿಟ್ಟಾಗುತ್ತೆ. ಇದು ಯಾಕೆ ನಿನ್ನೆ ತಾನು ನಾವು ಮಹಾವೀರ ಜಯಂತಿ ಮಾಡಿದ್ದೀವಿ. ಈಗ ಬುದ್ಧನ ಬಗ್ಗೆ ನಾವು ಅವನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಅವನ ಸಭೆಯಲ್ಲೂ ಹಲವು ನಿಯಮಗಳನ್ನು ಹಲವು ಭಿಕ್ಷುಗಳು ಆಚರಣೆಯಲ್ಲಿ ತರದೇ ಹೋದದ್ದು. ಇನ್ನು ನಾವೇ ಭಿಕ್ಷುಗಳು, ನಾವೆಲ್ಲ ಒಂಥರ ಬೌದ್ಧ ಭಿಕ್ಷುಗಳ ಥರ ಆಚರಣೆಯಲ್ಲಿ ಹೇಳಿದ್ದನ್ನು ತಂದುಬಿಟ್ಟಿದ್ದಿದ್ರೆ ಈವನ್ ನೌ ಆಗೋದು ಆ ರೇ ಪ್ರಯ ಪ್ರಪಂಚ ಬೇಡ. ಈವನ್ ಫ್ರಮ್ ಟುಡೇ ಈ ಸೋಮವಾರ ದಿವಸದಿಂದ ಈ ತಾರೀಕು ನಮ್ಮ 26 ಏಪ್ರಿಲ್ 2021 ನಾವು ಆರಂಭ ಮಾಡಿಬಿಟ್ರೆ ನೋಡಿ ಅಂತ ಈ ಚಳುವಳಿ ಇನ್ನೇನೂ ಇಲ್ಲ ಎಲ್ಲ ಓಡಿ ಹೊಟ್ಟೋಗುತ್ತೆ ಅಂತ ಘಂಟಾಘೋಷವಾಗಿ ನಾನು ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಗಡಿಯಾರದಲ್ಲಿ 8:07 ಖಂಡಿತ ಪ್ರತಿಯೊಬ್ಬರೂ ಮಾಡ್ಬೋದು, ನಾವು ಮಾಡಿದ್ದೀವಿ, ಹಾಗೆ ಮಾಡೋಣ ದಯವಿಟ್ಟು ಮಾಡಿ ಅಷ್ಟೇ. ಇಷ್ಟನ್ನು ಕೇಳಿಕೊಂಡು ಉದಾಹರಣೆಗೆ ಮಧ್ಯಾಹ್ನ ಮಾತ್ರವೇ ಭೋಜನ ಮಾಡಬೇಕು ಎಂಬುದನ್ನು ಕೆಲವರು ಅಲ್ಲವೆಂದರು ನೋಡಿ. ಅಲ್ಲೂ ಕೂಡ ಹಾಗೆ ಏನು ಹೇಳಿದ್ದು ಅಂದರೆ ಮಧ್ಯಾಹ್ನದ ಇಲ್ಲಿ ನಮಗೆ ಹೇಳ್ತಿರೋದು ಅದನ್ನ. ಇದಕ್ಕೆ ನೋಡಿ ಬುದ್ಧನದು 2500 ವರ್ಷಗಳ ಹಿಂದೆ ಆದ ಈ ಒಂದು ಗುರುತಾಕೊಂಡಿರೋ ಕೆಲವನ್ನು ಓದೋದಕ್ಕಿಂತ ನಮಗೀಗ ಎಷ್ಟು ಪ್ರಸ್ತುತ ನಾವು ಮಾಡ್ತಿರೋದೇನು, ನಾವು ಏನು ಮಾಡಬೇಕು, ಏನು ಮಾಡಿಲ್ಲ, ಯಾಕೆ ಹಾಗಾಯಿತು ಇಷ್ಟು ಇದನ್ನು ಓದ್ತಾ ಇದ್ದರೆ ಅಲ್ಲೂ ಕೂಡ ಮಧ್ಯಾಹ್ನ ಮಾತ್ರವೇ ಭೋಜನ ಮಾಡಬೇಕು ಏನು ಹೇಳಿರ್ತಾರೆ. ಇಷ್ಟೊತ್ತಿನವ್ರಿಗೆ ಏನೋ ಒಂದು ಲಾಕ್ಡೌನ್ ಇರುತ್ತೆ, ಇಂಥವ್ರು ಬರಬಾರ್ದು ಅಂದರೆ ಆದರೂ ಸುಳ್ಳು ಸುಳ್ಳು ಹೇಳಿ ಯಾವುದೋ ಜೆರಾಕ್ಸ್ ಕಾರ್ಡ್ ಇಟ್ಕೊಂಡು ನಿನ್ನೆ ಹೇಳ್ತಾಯಿದ್ರು. ನೋಡಿದ್ರೆ ಅವರು ಡ್ರಿಂಕ್ಸ್ ತೊಗೊಳೋದಕ್ಕೋಸ್ಕರ ಒಬ್ಬ ಮನೆ ಮುಂದೆ ಒಬ್ಬ ಹೊರಗಡೆ ನಿಂತಿರೋದು, ಹಿಂದಿನ ದಿವಸನೇ ಡ್ರಿಂಕ್ಸ್ ತೊಗೊಂಬಂದು ಆ ಹುಡುಗ ಮನೆಗೆ ತಂದುಕೊಡೋದು, ಆ ಹುಡುಗಂಗೆ ಏನಾರಾದರೆ ಅವನಿಗೊಂದು 50 ರೂಪಾಯಿ ಜಾಸ್ತಿ ಕೊಡೋದು. ನಿನ್ನೆ ಒಬ್ಬರು ಇಂಟರ್ವ್ಯೂನಲ್ಲಿ ಹೇಳ್ತಾಯಿದ್ರು ಅಂದರೆ ನಾವು ರೋಡ್ ಅಂಡರ್ ರಿಪೇರ್ ಫಾಲೋ ಡಿವಿಯೇಷನ್ ಅಂತ ಪ್ರತಿಯೊಂದರಲ್ಲೂ ಅಪಮಾರ್ಗ ಒಂದು ಕಳ್ಳಮಾರ್ಗದಲ್ಲೇ ನಾವು ಹೋದರೆ ಹೆಂಗೆ ಯಾವುದನ್ನು ಎದುರಿಸೋಕ್ಕಾಗುತ್ತೆ ಅಂದರೆ ಮನುಷ್ಯನ ಮನಸ್ಸು ಎಷ್ಟು ಅದು ಸೆಲ್ಫಿಶ್, ಆಮೇಲೆ ಅದು ತನಗೆ ಅದು ಮಾರಕ ಅಂತ ಗೊತ್ತಿದ್ರು ಕೂಡ ಆ ಥರದ್ದೆಲ್ಲ ಮಾಡೋದು. ಬರೀ ಅವನೊಬ್ಬ ಇಂಡಿವಿಜುವಲ್ಗೆ ಆದರೆ ಪರವಾಗಿಲ್ಲ, ಒಬ್ಬ ವ್ಯಕ್ತಿ ಅವನ ಹಣೆ ಬರ ಅವನ, ಬಟ್ ಪಬ್ಲಿಕ್ ಅಟ್ ಲಾರ್ಜ್ಗೆ ಯಾಕೆ ಈ ಥರ ಮಾಡಬೇಕು ಅನ್ನೋದನ್ನು ಇಲ್ಲಿ ಉದಾಹರಣೆಗೆ ಮಧ್ಯಾಹ್ನ ಮಾತ್ರವೇ ಭೋಜನ ಮಾಡಬೇಕು ಎಂಬುದನ್ನು ಕೆಲವರು ಅಲ್ಲ ಎಂದರು. ಭೋಜನ ಮಾಡಬೇಕು ಅಂದರು ಅಲ್ಲ ಅಂತ ಬಿಟ್ಟರೆ ಹುಳಿ ಎಣ್ಣವನ್ನು ಕುಡಿಯೋದಿರುವುದು ನೋಡಿ. ಇದು ಅಲ್ಲೂ ಆ ಈಗ ನನಗೆ ಹೇಳಿದ್ರೆ ಡ್ರಿಂಕ್ಸ್ ಹುಳಿ ಎಣ್ಣನ್ನು ಕುಡಿಯುವುದು, ಬೆಳ್ಳಿ ಬಂಗಾರದ ಆಭರಣಗಳಿಂದ ದೂರವಾಗುವುದು ಮುಂತಾದ 10 ನಿಬಂಧನೆಗಳು ಉಲ್ಲಂಘನೆಯಾಯಿತು ಅವನ ಕಾಲ ನೋಡಿ. ಇವೆಲ್ಲ ಬುದ್ಧನ ಟೆನೆಟ್ಸ್ ಹೇಳಿದ್ರೆ ಆಗಲೂ ಕೂಡ ಉಲ್ಲಂಘನೆ ಅನ್ನೋದು ಮನುಷ್ಯ ಯಾವಾಗ ಈ ಪ್ರಪಂಚದಲ್ಲಿ ಮನುಷ್ಯ ಹುಟ್ಟಿದ್ನೋ ಅವನು ಹುಟ್ಟಿರೋದನ್ನೇ ನಿಯಮಗಳನ್ನು ಮುರಿಯೋದಕ್ಕೆ ಅಂತ ಇಲ್ಲಿ ಅರ್ಥ ಆಗುತ್ತೆ ನಮಗೆ. 2000 ನಿಯಮ ಇದು ಕೃತದಲ್ಲೂ ಇತ್ತು, ಅಲ್ಲಿ ಕಡಿಮೆ ಇತ್ತು, ಒಂದು ಕಾಲು ಎತ್ಕೊಂಡಿತ್ತು ಕೃತದಲ್ಲಿ, ತ್ರೇತಾದಲ್ಲಿ 3-6 ಊರ್ಕೊಂಡಿತ್ತು, ದ್ವಾಪರದಲ್ಲಿ 2 ಕಾಲಿತ್ತು, ಕಲಿಯುಗದಲ್ಲಿ 1 ಕಾಲು ಇಲ್ಲ. ಸೊ ಹೀಗೆ ನಾವು 4 ಕಾಲುಗಳು ಕೃತ ತ್ರೇತ ದ್ವಾಪರ ಕಲಿಯುಗದಲ್ಲಿ 4 ಕಾಲು ಎತ್ಕೊಂಡ್ಬಿಟ್ರೆ ನಡೆಯೋದು ಹೇಗೆ, ಗಾಳಿ ಉಳಿಸ್ಕೊಳುತ್ತಾ ನೋಡಿ. ಇಲ್ಲಿ ಮಧ್ಯಾಹ್ನ ಮಾತ್ರವೇ ಭೋಜನ ಮಾಡಬೇಕು ಎಂಬುದನ್ನು ಕೆಲವರು ಅಲ್ಲವೆಂದರು. ಹುಳಿ ಹೆಂಡವನ್ನು ಕುಡಿಯೋದಿರುವುದು,
ಇದು ಇಲ್ಲಿರೋದನ್ನು ಗುರುತಾಕೊಂಡ್ರದ್ದೇನೋ ಹೇಳ್ತಾ ಇರೋದು, ಹುಳಿ ಹೆಂಡವನ್ನು ಕುಡಿಯೋದಿರೋದು, ಬೆಳ್ಳಿ ಬಂಗಾರದ ಆಭರಣಗಳಿಂದ ದೂರವಾಗುವುದು ಮುಂತಾದ 10 ನಿಬಂಧನೆಗಳು ಉಲ್ಲಂಘನೆ ಆಯಿತು. ಬುದ್ಧ ಎಷ್ಟು ಬುದ್ಧ ಬರಬೇಕು ನೋಡಿ, ಆ ಕಾಲದಲ್ಲಿ ಹಾಗಿದ್ದಾಗ ನಿಯಮೋಲ್ಲಂಘನ ತಪ್ಪು ಎಂದು ವೈಶಾಲಿಯ ಸಭೆ ನಿರ್ಣಯಿಸಿತು. ಸಭೆ ಸೇರಿದ್ರೆ ಏನಾಗುತ್ತೆ ಈಗ ಅಂದರೆ, ಇತ್ತೀಚಿನ ದಿನದಲ್ಲಿ ಈಗ ತಿರ್ಗಾ ಇವತ್ತು ಸೋಮವಾರ ನಮ್ಮಲ್ಲಿ ಹೇಳ್ತಾರೆ ಲಾಕ್ಡೌನ್ ಮುಂದುವರಿಸ್ಬೇಕಾ, ಯಾವ ರೀತಿ ಮಾಡಬೇಕು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಕರೆದಿದ್ದಾರೆ. ನಾವು ಅಲ್ಲಿವರೆಗೂ ಚಾನಲ್ನವ್ರು ಏನು ಮಾಡ್ತಾರೆ ಅಂತಂದರೆ ತುಂಬ ಅವರು ಹೋಪಾಪಗಳು, ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ. ಈ ಕಳೆದ ವರ್ಷ ಆಗಿರೋದು ಇದುವರೆಗಿದ್ದ ಅನುಭವದಲ್ಲಿ ಒಂದೊಂದು ಚಾನಲ್ ಒಂದೊಂದು ರೀತಿ ಬಿಂಬಿಸ್ಕೊಂಬರ್ತಾರೆ. ಆದರೆ ಅಲ್ಲಿ ಸಭೆ ಸೇರಿದಾಗ ಅವರು ಯಾಕೆಂದರೆ ನಮ್ಮ ನಿಯಮಗಳನ್ನು ಜಾರಿ ಮಾಡ್ತಕ್ಕಂಥ ಆಮೇಲೆ ಅದಕ್ಕೆ ನಿರ್ಣಯ ಕೊಂಡ್ಕೊಳ್ಳೋ ಅಧಿಕಾರ ಇರೋದು ಚೀಫ್ ಮಿನಿಸ್ಟರ್ ಮತ್ತು ಆ ಸಭೆಗೆ, ಅದೇ ಅಂತಿಮವಾಗೋದು. ಅಲ್ಲಿವರೆಗೂ ಬರೋವರೆಗೂ ನಮ್ಮ ನೀವು ಯಾವುದೇ ಈಗ ಈಗಳಿಗೆ ಬೇಕಾದ್ರೆ ನಾನು ಇಲ್ಲಿ ಕೂತಿದ್ದೀನಿ ಹಾಟ್ ಸೀಟಲ್ಲಿ, ನೀವು ಚಾನಲ್ ಹಾಕಿ ನೋಡಿ, ಇನ್ನು ಅಲ್ಲಿವರೆಗೂ ಬರೋವರೆಗೂ ಹೀಗಿರ್ಬೋದು ಹಾಗಿರ್ಬೋದು ಅಂತ ಚಾನಲ್ ಹೆಡ್ಡು ಒಂದು ಪ್ಯಾನಲ್ ಹೆಡ್ಡು ಎಲ್ಲರೂ ಅವರವ್ರ ಇಷ್ಟ ಬಂದಾಗ ಹೇಳ್ತಿರ್ತಾರೆ. ಆದರೆ ಮೂಲ ಏನಾಗುತ್ತೆ ಅಂದರೆ ಅವರೇ ನಿರ್ಣಯ ತೆಗೆದುಕೊಳ್ತಾರೋ ಅದೇ ಶಾಸನ ಆಗೋದು. ಆದರೆ ಆ ಶಾಸನನ ಉಲ್ಲಂಘನೆ ಮಾಡೋಕ್ಕೆ ನಾವು ಮಹಾಪ್ರಭೃತಿಗಳಿರ್ತೀವಲ್ಲ, ಏನು ಬರ್ಬೋದು ಅಂತ ಈಗಲೇ ಯೋಚನೆ ಮಾಡಿಬಿಟ್ಟು ಅವರೆಲ್ಲ ಹೇಳಿರೋದು ನೋಡಿ, ಅದನ್ನು ಹೇಗೆ ನಾವು ಅವರು ನಾವು ಚಾಪೆ ತೊಳೆದು ನುಸಿದ್ರೆ ನಾವು ರಂಗೋಲಿ ತೆಳಗೆ ಹೇಗೆ ನುಸ್ಕೊಳ್ಳೋದು ಅನ್ನೋ ಪ್ರಯತ್ನ ನಾವು ಮಾಡ್ತಿರ್ತೀವಿ. ಹೀಗಾದರೆ ಉದ್ಧಾರ ಉದ್ಧರೇ ಉದ್ಧರೇ ಆತ್ಮ, ಹೇಗೆ ಉದ್ಧಾರ ಆಗ್ತೀವಿ ಅನ್ನೋದನ್ನ ನೋಡಿ. ಇದು ಅಂದರೆ ಮನುಷ್ಯ ಇರೋದೇ ಯಾವುದೇ ಶಾಸನಕ್ಕೂ ಅವನು ಬದ್ಧನಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಿರೋದ್ರಿಂದಲೇ ಈಗ ಕೋರ್ಟ್ಗಳು ಅಂತೀವಿ ನಾವು, ಆ ಕಾಲದಲ್ಲೂ ಆಗಲೂ ಪಂಚಾಯತಿಗಳೇ ನಡೀತಾ ಇತ್ತು. ಹೀಗೆ ಅಂದರೆ ಅಕಸ್ಮಾತ್ ಎಲ್ಲರೂ ನಿಯಮನ ಏನಿಲ್ಲ ಎಲ್ರಿಗೂ ಆಗಿರುವಂಥದ್ದೇ ಕಟ್ಟಡಗಳು ಮಾಡೋದು. ಅದು ಯಾಕೆ ಮನುಷ್ಯನ ಸ್ವಭಾವ ಈ ರೀತಿ ಅನ್ನೋದನ್ನ ಇದು ಯಾವ ಸೃಷ್ಟಿಕರ್ತನಿಗೂ ಅರ್ಥ ಆಗಿಲ್ಲದೆ ಇರೋದು. ನಿಯಮ ಅಂದರೆ ಎಸ್ ಫಸ್ಟ್ ಬ್ರೇಕ್ ದಿ ರೂಲ್ಸ್ ಅಂತಲೇ, ರೂಲ್ ಈಸ್ ಫಾರ್ ಬ್ರೇಕಿಂಗ್. ಹೇಗೆ ತೆಂಗಿನಕಾಯಿ ಇರೋದೇ ಒಡೆಯೋಕ್ಕೆ, ಹಾಗೆ ತೆನಕಾಗಲ್ವಲ್ಲ ನೋಡಿ. ಒಬ್ಬರು ಅದನ್ನು ಅರ್ಗ್ಯೂ ಎಷ್ಟು ಚೆನ್ನಾಗಿ ಮಾಡಿದೆ, ಇರೋದು ತೆಂಗಿನಕಾಯಿ ಸ್ವಾಮಿ ಬೆಳೆದೇ ಎತ್ತರ ಆಗಿರುತ್ತೆ, ಲಾಜಿಕ್ಕಲ್ಲಿ ತರ್ಕ ಇದೆಯಲ್ಲ ಇದೆಲ್ಲ ಕುತರ್ಕ. ಏನು ಅಂದರೆ ತೆಂಗಿನಕಾಯಿ ಏನು ಬೇಕಾದರೆ ನೀವೇನು ಹೇಳ್ತೀರೋ ಡೋಂಟ್ ಬ್ರೇಕ್ ಅಂತ. ಈಗ ಬ್ರೇಕ್ ಮಾಡಿದೆ ತೆಂಗಿನಕಾಯಿ ಹಿಂಗೆ ತಿನ್ನೋದು, ಹಲಸಿನಣ್ಣು ಅದನ್ನ ಹೆಚ್ಚಿದ್ರೆ ಹಿಂಗೆ ತಿನ್ನೋದು, ಕೆಲವು ಈವನ್ ಬಾಳೆಹಣ್ಣು ಕೂಡ ಸಿಪ್ಪೆ ಸಮೇತ ತಿನ್ನೋಕ್ಕಾಗಲ್ಲ, ಕೆಲವು ತಿನ್ಬೋದು ಆದರೆ ಹಲಸಿನಣ್ಣು ತೆಂಗಿನಕಾಯಿನ ವಿತೌಟ್ ಬ್ರೇಕ್ ಈ ಥರ ಇದು ವಿತಂಡಾವಾದ ಅಂತ ಹೇಳೋದು. ವಿತಂಡಾವಾದದಿಂದಲೇ ಎಲ್ಲ ಸಭೆಗಳಲ್ಲೂ ಒಬ್ಬರಿದ್ದೇ ಇರ್ತಾರೆ. ಏನಕ್ಕೋಸ್ಕರ ಅಂದರೆ ಹೌ ಟು ಬ್ರೇಕ್ ಇಲ್ಲ ಅಲ್ಲಿ ಅವರ ಮೂಲ ಉದ್ದೇಶನೇ. ಅದಕ್ಕೆ ಅಪೋಸಿಷನ್ ಅನ್ನೋದು ಪಾರ್ಟಿ, ಅಪೋಸಿಷನ್ಗೆ ಏನು ಅಂದರೆ ಎಷ್ಟೇ ಅವರು ಒಳ್ಳೆಯ ಒಂದು ವಿಚಾರ ಕೊಡಲಿ ಅದನ್ನು ಅಪೋಸ್ ಮಾಡಬೇಕು ಅನ್ನೋದೇ ಅವರ ಮೂಲ ಗುರಿ. ಇನ್ ದಿ ಅಪೋಸಿಷನ್ ಪಾರ್ಟಿ, ಆಮೇಲೆ ಅವರ ರೂಲಿಂಗ್ ಪಾರ್ಟಿ ಬಂದಾಗ ಇವರ ಅಪೋಸಿಷನ್. ಹೀಗೆ ನೀ ಅವಾಗ ಮಾಡಿದ್ದೆ ಅಂತ ಅವ್ರದನ್ನೆಲ್ಲ ಅಂದ್ಕೊಂಡು ಮುಂದೆ ಸುಧಾರಣೆ ಹೆಂಗೆ ಮಾಡಬೇಕು ಅನ್ನೋದನ್ನು ಯಾರೂ ಗುರುತಾಕೊಂಡಿರೋದಿಲ್ಲ. ನೀವೀಗ 5 ವರ್ಷದಿಂದ 70 ವರ್ಷದಿಂದ ಅಂತ ಎಲ್ಲ ಹೇಳಿ 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 ಅವ್ರು ಹುಟ್ಟಿಲ್ಲದೆ ಇರುವಾಗ ಆಗಿದ್ದ ತಪ್ಪುಗಳನ್ನೆಲ್ಲ ಈಗಾದ ಒಬ್ಬ MP MLA ಇದೆಲ್ಲ ಆದ ಅವನು ಅದನ್ನೆಲ್ಲ ಅದನ್ನು ಗ್ಯಾಪ್ಕ ಇಟ್ಕೊಂಡು ಗುರುತಾಕೊಂಡು ಡೇಟ್ ವೈಸು ಟೈಮ್ ವೈಸ್ ಹೇಳಿ ಅವರ ನಿರ್ಣಯವನ್ನು ಖಂಡಿಸೋದು. ಇದು ಯಾಕೆ ಈ ವಿಚಾರ ನಮ್ಮಲ್ಲಿ ನಿತ್ಯ ಜೀವನದಲ್ಲಿ ಹೇಗಾಗ್ತಾ ಇದೆ ಅಂದರೆ, ಈ 945ನೇ ಸಂಚಿಕೆಯಲ್ಲಿ ನಾವು ಯಾವುದಾದ್ರೂ ಒಂದು ವಿಚಾರದಲ್ಲಿ ಜ್ಞಾನಿಗಳು ಹಿರಿಯರು ಮತ್ತು ನಾವೇ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಒಂದು ದೊಡ್ಡ ಕಮಿಟಿಯಿಂದ ಅದರಲ್ಲಿ ಉತ್ತಮರೋತ್ತಮರನ್ನು ಆಯ್ಕೆ ಮಾಡಿ ಅವರು ಕೊಟ್ಟ ವಿಚಾರಗಳನ್ನು ಅವರು ನಿರ್ಣಯ ಮಾಡಿದ್ರೆ ಅದನ್ನು ಗೌರವಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಅಲ್ಲೂ ಹೀಗಿತ್ತು. ಉದಾಹರಣೆಗೆ ಮಧ್ಯಾಹ್ನ ಮಾತ್ರವೇ ಭೋಜನ ಮಾಡಬೇಕು ಎಂಬುದನ್ನು ಕೆಲವರು ಅಲ್ಲವೆಂದರು. ಹುಳಿ ಹೆಂಡವನ್ನು ಕುಡಿಯದಿರುವುದು, ಬೆಳ್ಳಿ ಬಂಗಾರದ ಆಭರಣಗಳಿಂದ ದೂರವಾಗುವುದು ಮುಂತಾದ 10 ನಿಬಂಧನೆಗಳನ್ನು ಉಲ್ಲಂಘನೆಯಾಯಿತು, ನಿಯಮ ಉಲ್ಲಂಘನ ತಪ್ಪು ಎಂದು ವೈಶಾಲಿಯ ಸಭೆ ನಿರ್ಣಯಿಸಿತು. ನೋಡಿ, ಇದಕ್ಕೆ ಒಂದು ದೊಡ್ಡ ಒಂದು ಸಭೆ, ಇದನ್ನ ಉಲ್ಲಂಘನೆ ಮಾಡಿದ್ರೆ ತಪ್ಪು ಅಂತ ನಿರ್ಣಯ ಮಾಡೋಕ್ಕೋಸ್ಕರ ಒಂದು ಭಾರಿ ಸಭೆ, ಅದಕ್ಕೆ ಎಷ್ಟೋ ಖರ್ಚು. ಹೀಗಾಗಿ ಆಗಲೂ ಆಗಿತ್ತು. ಈಗ ಕೊನೆ ಪಕ್ಷ ನಮಗೆ ಆವಾಗ ಈ ಇದೆಲ್ಲ ನಿಯಮಗಳು ಬಂದಾಗ ಕರೋನಾ ಇರಲಿಲ್ಲ, ಹೇಗೋ ನಡ್ಕೊಂಡು ಹೋಗ್ತಿತ್ತು. ಈಗ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಮೇಲೂ ಕರೋನಾ ಮಾರಿ ತೂ ಒಳ್ಳೆ ಹರಿತ ಮಾಡಿಕೊಂಡು ತೂ ಕತ್ತಿ ನಮ್ಮೆಲ್ಲರ ತಲೆ ಮೇಲೆ ಇದೆ. ಅದನ್ನು ಪಾರಾಗೋದಕ್ಕೆ ಹೇಗೆ ಅಂತ ನಾವೆಲ್ಲ ಯೋಚನೆ ಮಾಡೋಣ. ಹೇಗೆ ಮುಂದಿನ ಸಂಚಿಕೆಗಳಲ್ಲಿ ಈ ಯೋಚನೆಯಿಂದ
ಮುಂದಿನ ಸಭೆ ಎಷ್ಟು ಸೊಗಸಾಗಿರಬೇಕು ಅಂತ ಒಬ್ಬ ಆಶಾವಾದಿಯಾಗಿ ಮಂಗಳ ಮಾಡ್ತಿದ್ದೀನಿ. ನಮಸ್ಕಾರ.